ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈಗ ಸಂಜೆ 7 ಗಂಟೆ ಆಗೈತಿ. ನಾನು ಈಗ ವ್ಲಾಗ್ನ ಶುರು ಮಾಡತ್ತೀನಿ, ಯಾಕಂದ್ರೆ ಬೆಳಗ್ಗೆ ಶಿವರಾತ್ರಿ ಹಬ್ಬದ ಪೂಜೆ ಎಲ್ಲ ಇತ್ತಲ್ಲ, ಹಾಗಾಗಿ ಅದರೊಳಗೆ ಬ್ಯುಸಿ ಆಗಿಬಿಟ್ನಿ, ಹಾಗಾಗಿ ನನಗೆ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ಪೂಜೆ ಎಲ್ಲ ಬೆಳಗ್ಗೆನೇ ಆಗೈತಿ. ನಾನು ನಿನ್ನೆ ವ್ಲಾಗ್ಗಳು ತೋರಿಸಿದ್ನಿ ಕ್ಲೀನಿಂಗ್ ಎಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು 6 ಗಂಟೆ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಿಬಿಟ್ನಿ. ಈಗ ಏನಂದರೆ 7 ಗಂಟೆ ಆಗೈತಿ ಸಂಜೆ. ಪ್ರತಿ ವರ್ಷ ನಾವು ಸಂಜೆ ಈ ಟೈಮ್ ಒಳಗೆ ಇಲ್ಲಿ ಶಿವನ ದೇವಸ್ಥಾನದೊಳಗೆ ಒಂದು ಅಭಿಷೇಕ ಇರ್ತೈತಿ, ಪ್ರತಿಯೊಬ್ಬರು ಹಾಲು ಹಾಕಿ ಅಭಿಷೇಕ ಮಾಡೋದಿರ್ತೈತಿ. ಸೊ ಅದನ್ನು ನಾವು ಮಿಸ್ ಮಾಡಿದ್ರೆ ಪ್ರತಿ ವರ್ಷ ಹೋಗ್ತೇವೆ. ನಾನು ಮತ್ತು ನಮ್ಮ ಮನೆಯವರು ಉಪವಾಸ ಇದ್ದೀವಿ, ಶ್ರೇಯಸ್ಸು ಚಿಂಟು ಏನು ಉಪವಾಸ ಇಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ನಾನು ಸಾಬೂದಾನಿ ಕಿಚಡಿ ಮಾಡಬೇಕು ಅಂತ ಅಂದ್ಕೊಂಡೇನಿ. ಅದನ್ನು ಮಾಡಿಟ್ಟು ಬಂದಮೇಲೆ ಎಲ್ರಿಗೂ ಹಾಕ್ಕೊಡೋಕೆ ಈಸಿ ಆಗಿಬಿಡ್ತೈತಲ್ಲ. ಈಗ ಹೋಗಿ ಬಂದಮೇಲೆ ಎಷ್ಟು ಲೇಟ್ ಆಗ್ತೈತೋ, ಅಲ್ಲಿ ಏನು ರಶ್ ಎಷ್ಟು ಐತೋ ಗೊತ್ತಿಲ್ಲ. ಹಾಗಾಗಿ ಬಂದಮೇಲೆ ತಿನ್ನೋಕೆ ಈಸಿ ಆಗ್ತೈತಿ ಟೈಮ್. ಮೊದಲ ಮಾಡಿಡ್ಬೇಕಂತ ಅಂದ್ಕೊಂಡೇನಿ. ಸೊ ಫಸ್ಟು ಸಾಬೂದಾನಿ ಕಿಚಡಿ ಮಾಡಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಶಿವರಾತ್ರಿ ಪ್ರಯುಕ್ತ ಪೂಜೆ ಯಾವ ಥರ ಮಾಡೀನಿ ಅಂಥೇಳಿ ಎಲ್ಲ ಪೂಜೆ ಮಾಡಿ ಎಲ್ಲ ಹಣ್ಣಿಟ್ಟಿದ್ನಿ ನೈವೇದ್ಯಕ್ಕೆ, ಯಾಕಂದ್ರೆ ಇವತ್ತು ಉಪವಾಸ ಇರೋದರಿಂದ ನಾನೇನು ಮಾಡಿರಲಿಲ್ಲ. ಹಾಗಾಗಿ ಹಣ್ಣಷ್ಟೇ ಇಟ್ಟೇನಿ. ನಾಳೆ ಏನಾದರೂ ಸ್ಪೆಷಲಾಗಿ ಹೋಳಿಗೆ ಆ ಥರ ಮಾಡಿ ನೈವೇದ್ಯಕ್ಕೆ ಇಡಬೇಕಂತ ಅಂದ್ಕೊಂಡೇನಿ. ಭಾಳ ಟೈಮ್ ತೊಗೊಂಡು ಪೂಜೆ ಮಾಡೀನಿ ಇವತ್ತು. ಏನೋ ಒಂಥರ ಖುಷಿ ನನಗೆ ಪೂಜೆ ಮಾಡೋದೆಲ್ಲ. ಸಾಬೂದಾನಿ ಕಿಚಡಿ ಮಾಡ್ಕೊಳಕ್ಕೆ ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚಲೋ ಆಗ್ತದೆ ಟೇಸ್ಟು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೇನಿ. ಅದಾದಮೇಲೆ ಸ್ವಲ್ಪ ಶೇಂಗಾ ಹಾಕ್ಕೊಳತ್ತೇನಿ. ಹುರಿದಿರೋ ಶೇಂಗಾ ಇದ್ರೆ ಚಲೋ, ಬಟ್ ಖಾಲಿಯಾಗಿದ್ದು ಹಾಗಾಗಿ ನಾನು ಹುರಿದೇ ಇರೋ ಶೇಂಗಾ ಹಾಕ್ಕೊಳತ್ತೇನೆ. ಸ್ವಲ್ಪ ಶೇಂಗಾ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳತ್ತೇನೆ. ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದು, ನೀವು ಬೇಕಾದ್ರೆ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೋದು. ಸ್ವಲ್ಪ ಖಾರ ಎಲ್ಲ ಬಿಟ್ಟಾದಮೇಲೆ ಆಲೂಗಡ್ಡೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳತ್ತೇನೆ, ನಮ್ಮ ಮನೆಗೆಲ್ಲ ಜಾಸ್ತಿ ಇಷ್ಟಪಡ್ತಾರೆ. ಹಂಗಾಗಿ ಸಿಪ್ಪೆ ಏನು ತೆಗ್ದಿಲ್ಲ ನಾನು, ಬೇಕಂದರೆ ನೀವು ಸಿಪ್ಪೆ ತಗೊಂಡು ಹಾಕ್ಕೋಬೋದು. ನೀವು ಆಲೂಗಡ್ಡೆ ಬೇಕಾದರೆ ಇದಕ್ಕಿಂತ ಸ್ಮಾಲ್ ಸೈಜನ್ನು ಹಾಕ್ಕೋಬೋದು, ಸಣ್ಣಗೆ ಕಟ್ ಮಾಡ್ಕೊಂಡ. ಅಂದರೆ ಚೆನ್ನಾಗೆ ಎಣ್ಣೆ ಒಳಗೆ ಬೇಯಬೇಕು ಆಲೂಗಡ್ಡೆ ಎಲ್ಲ. ನೋಡ್ರಿ ಈಗ ಆಲೂಗಡ್ಡೆ ಎಲ್ಲ ಚೆನ್ನಾಗೆ ಬೆಂದವು. ಸ್ವಲ್ಪ ನಾನು ಉಪವಾಸದ ಉಪ್ಪು ಹಾಕ್ಕೊಳತ್ತೇನೆ. ಈ ಕಡೆ ಇದಕ್ಕೆ ಸೈನ್ ಲವಣ ಅಂತಾರು. ನಾನು ಫಸ್ಟ್ ಮೈಸೂರಿಗೆ ಬಂದಾಗ ಇಡೀ ಮೈಸೂರು ತಿರುಗಾಡಿದ್ನಿ, ಉಪವಾಸದ ಉಪ್ಪು ಸಿಕ್ಕೇ ಇರಲಿಲ್ಲ ನನಗೆ. ನನ್ನ ಫ್ರೆಂಡ್ ಒಬ್ಬಕ್ಕೆ ಬೆಂಗಳೂರಾಗಿರ್ತಾಳು, ಆಕಿನ ಕೇಳಿದ್ನಿ ಉಪವಾಸದ ಉಪ್ಪಿಗೆ ಏನಂತಾರೆ ಈ ಕಡೆ ಅಂಥೇಳಿ. ಆಕಿ ಸೈನ್ ಲವಣ ಅಂತೇಳು ಕೊಡ್ತಾರಂತ ಹೇಳಿದ್ಲು. ಸೊ ಅವಾಗಿಂದ ನಾನು ಸೈನ್ ಲವಣ ಅಂಥೇಳಿ ತೊಗೊಂಡು ಬಂದಿರ್ತೇನೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ. ಅದಾದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳತ್ತೇನೆ ನಾನು. ಉಪವಾಸದ ನಾವು ಕಿಚಡಿ ಮಾಡತ್ತೇವಲ್ಲ, ಹಾಗಾಗಿ ಇದು ಅರಿಶಿನ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಬಾರ್ದು. ಅದಾದಮೇಲೆ ನೋಡಿದ್ರೆ ಸಾಬೂದಾನಿ ಎಲ್ಲ ನಾನು ನೆನೆಸಿಟ್ಟು ಇದರೊಳಗೆ ನಾನು ನೀರೆಲ್ಲ ಸೋರೋ ಥರ ಇಟ್ಟಿದ್ನಿ ಟ್ರೇ ಒಳಗೆ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಳತ್ತೇನಿ, ನನ್ನ ಜೊತೆ ಎಲ್ಲರೂ ತಿಂತಾರಲ್ಲ ಸಾಯಂಕಾಲ ಹೊತ್ತು, ಹಾಗಾಗಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಒಂದೊಂದು ಸಾರಿ ನಾವು ಸಾಬೂದಾನಿ ತೊಗೋತೇವಲ್ಲ ಒಂದೊಂದು ಥರ ಬರ್ತಾವು, ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೆಂಗಾಗೈತೆ ಅಂದ್ರೆ ಕೆಲವೊಂದು ರಾತ್ರಿ ಎಲ್ಲ ನೆನೆಸಿದ್ರು ಅಷ್ಟು ನೆನೆಯಂಗಿಲ್ಲ, ಕೆಲವೊಂದು 1 ಗಂಟೆ ಒಳಗೆ ನೆನೆದು ಬಿಡ್ತಾವು. ಇನ್ನೊಂದು ಸ್ವಲ್ಪ ಉಪವಾಸದ ಪಕ್ಕೊಳತ್ತೇನೆ ನಾನು, ಯಾಕೋ ಸಪ್ ಸಪ್ ಅನ್ಸತ್ತೈತಿ. ಒಂದು 5 ನಿಮಿಷ ನಾನು ಪ್ಲೇಟ್ ಮುಚ್ಚತ್ತೇನೆ, ಹಬೆ ಒಳಗೆ ಬೇಯ್ತತಿ ಚೆನ್ನಾಗೆ. ನೋಡಿ ಈ ಥರ ಬಂದೈತಿ ಪೂಜಾ. ಪತ್ರೆ ಎಲ್ಲ ಇಟ್ಟು ಈ ಥರ ಪೂಜೆ ಮಾಡಿದ್ದೀನಿ. ಇಲ್ಲಿ
18. ಚಿಂಟುನು ರೆಡಿ ಆಗಿದ್ದಾನೆ ನೋಡ್ರಿ, ಇಲ್ಲೇ ಯಾವಾಗಲೂ ಮಿರರ್ ಮುಂದೆ ನಿಂತ್ಕೋತಾನೋ ಅಲ್ಲ ಚಿಂಟು, ಅವನು ರೆಡಿ ಆಗತ್ತಾನೋ. ಅವನಿಗೆ ತಾನೇ ಇಷ್ಟಪಟ್ಟು ಡ್ರೆಸ್ ಹಾಕೊಳ್ಳೋದ ಭಾಳ ಇಷ್ಟ ಅವನಿಗೆ. ನಾನೇನಾದರೂ ಕೊಟ್ಟರೆ ಅದನ್ನು ಹಾಕೊಳ್ಳೋದೇ ಇಲ್ಲ, ತಾನೇ ಇನ್ನೊಂದ್ಸಾರಿ ಹುಡುಕಾಡಿ ತನಗೆ ಯಾವ್ದು ಇಷ್ಟ ಆಗ್ತೈತೋ ಅದನ್ನು ಹಾಕ್ಕೊಂಡಿರ್ತಾನೋ. ಈಗ ನಾನೊಂದು ಪ್ಯಾಂಟ್ ಶರ್ಟ್ ಕೊಟ್ಟಿದ್ದೀನಿ, ಅದನ್ನು ತೆಗೆದು ಮತ್ತೆ ಇದನ್ನು ಹಾಕ್ಕೊಂಡು ಇನ್ನೇನಿಲ್ಲ, ಈಗ ದೇವಸ್ಥಾನದ ಕಡೆ ಹೊಂಟೇವೆಲ್ಲರೂ. ಮನೆಯವ್ರಿಗೂ ಇವತ್ತು ರಜಾ ಆಫೀಸು, ಪ್ರತಿ ವರ್ಷ ಇರ್ತಿರಲಿಲ್ಲ, ಇದೇ ವರ್ಷ ಅವ್ರಿಗೆ ರಜಾ ಇರೋದು. ಯಾವಾಗಲೂ ಅವ್ರು ಡ್ಯೂಟಿಯಿಂದ ಬರ್ತಿದ್ರು, ಎಲ್ಲರೂ ಸೇರಿ ಹೋಗ್ತಿದ್ವಿ. ಅವರು ಇಲ್ಲಿ ಮೊಬೈಲ್ನಾಗ ಏನೋ ಮಾಡ್ಕೊಂಡು ಕೂತ್ಕೊಂಡಾರು. ಈಗ ದೇವಸ್ಥಾನದ ಕಡೆ ಹೊಂಟೇವಿ. ಈಗ ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲರೂ ದೇವಸ್ಥಾನದ ಕಡೆ ಹೋದರು. ಅವರಿಬ್ರು ಬಿಟ್ಟು ಬರ್ತೀನಿ ಅಂತ ಹಸ್ಬೆಂಡ್ ಹೋಗಿದ್ದಾರೆ. ಈಗ ನಾನು ಹೋಗಬೇಕು, ಬರೋದು ಎಷ್ಟೊತ್ತಾಗುತ್ತೆ ಏನೋ ಅಂದ್ಕೊಂಡು ನಾನು ಈಗ ಆಲ್ರೆಡಿ ಸಾಬುದಾನಿದ್ದು ಇದು ಮಾಡಿಟ್ಟಿದ್ದೀನಿ ಕಿಚಡಿ, ಬಂದಮೇಲೆ ತಿನ್ನಿಸ್ಬೇಕಷ್ಟೇ. ಯಾಕಂದರೆ ಚಿಕ್ಕವನಿಗೆ ನಿದ್ದೆ ಬಂತಂದರೆ ಅವ್ನು ತಿನ್ನೋ ಅಷ್ಟು ಇದಿರಲ್ಲ, ಒಂದೊಂದ್ಸಾರಿ ಬಂದ ತಕ್ಷಣ ಮಲ್ಕೊಂಡ್ಬಿಡ್ತಾನೆ, ಎಷ್ಟೇ ಎಬ್ಸಿದ್ರು ಹೇಳೋದು ಇಲ್ಲ. ಲಾಸ್ಟ್ ಟೈಮ್ ಹಂಗೆ ಆಗಿತ್ತು, ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ. ಇನ್ನೇನಿಲ್ಲ, ದೇವಸ್ಥಾನದ ಕಡೆ ಹೋಗಬೇಕು. ಹಸ್ಬೆಂಡ್ ಬಂದ್ರೆ, ಈಗ ಬೈಕ್ ಸೌಂಡ್ ಬಂತು ನೋಡ್ರಿ. ನಾವು ದೇವಸ್ಥಾನಕ್ಕೆ ಹೋಗುವಷ್ಟೊತ್ತಿಗೆ ಎಷ್ಟು ರಶ್ ಇತ್ತಂಥೇಳಿ, ನಾವು ಫುಲ್ ಎಂಡಲ್ಲಿ ನಿಂತ್ಕೊಂಡಿದ್ವಿ, ಅಲ್ಲಿವರೆಗೂ ಇತ್ತು ಕ್ಯೂ. ಕಾಮನ್ ಆಗಿ ಶಿವರಾತ್ರಿ ಇಷ್ಟು ರಶ್ ಇದ್ದೇ ಇರ್ತೈತಿ. ತುಂಬ ರಶ್ ಇತ್ತಂತ ಹೇಳ್ಬೋದು, ನಾವು ಬರೋಕ್ಕಿಂತ ಮುಂಚೆನೇ ಆಲ್ರೆಡಿ ತುಂಬ ಜನ ಬಂದು ಹೋಗಾಕತ್ತಿದ್ರು. ನಾವು ಬಂದಿದ್ದನ್ನು 9 ಗಂಟೆನೇ ಆಗಿತ್ತು ಟೈಮಿಂಗು, ಒಂದು 1/2 ಗಂಟೆ ಕ್ಯೂವಲ್ಲಿ ನಿಂತಿದ್ವಿ. ಪರವಾಗಿಲ್ಲ, ನಾನೇನೋ ಇನ್ನೂ ರಶ್ ಆಯ್ತೇನೋ ಅಂತ ಅಂದ್ಕೊಂಡಿದ್ದೆ. ಹಾಗೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಗುರುತು ಹಿಡಿದು ಮಾತಾಡಿಸಿದ್ರು. ಅಷ್ಟು ರಶ್ ಇತ್ತು ಆದರೂ ಕೂಡ ಕರೆದು ಮಾತಾಡಿಸಿದ್ರು. ಡೈಲಿ ನಿಮ್ಮ ಬ್ಲಾಗ್ಸ್ ನೋಡ್ತೀನಿ ಅಂದರು, ಅಡುಗೆ ಎಲ್ಲ ಇಷ್ಟ ಆಗ್ತೈತೆ ಅಂತ ಹೇಳಿದರು. ಭಾಳ ಖುಷಿ ಆಯ್ತು ನನಗೆ. ಇವ್ರ ಹೆಸರು ನಂದಿನಿ ಅಂಥೇಳಿ, ಇದೇ ಏರಿಯಾದೊಳಗೆ ಇರ್ತೇನೆ ಅಂತ ಹೇಳಿದರು. ದೇವಸ್ಥಾನದ ಹತ್ರನೇ ಇದೆ ಅಂತ ಹೇಳಿದರು ಮನೆ. ಅದಾದಮೇಲೆ ನೋಡಿರಿ, 12 ಜ್ಯೋತಿರ್ಲಿಂಗ ದರ್ಶನ ಅಂಥೇಳಿ ಬೋರ್ಡ್ ಹಾಕಿದ್ರು. ನಿಜವಾಗ್ಲೂ ಒಳಗಡೆ ತುಂಬಾ ಖುಷಿಯಾಯಿತು. ನಾವು ಟೂರ್ಗೆ ಅಲ್ಲಿ ಇಲ್ಲಿ ಅಂತ ಹೋಗ್ತೇವೆ, ಕಾಶಿ ರಾಮೇಶ್ವರ ಅಂಥೇಳಿ ಪುಣ್ಯಕ್ಷೇತ್ರಗಳನ್ನು ನೋಡೋಣ ಅಂತ. ಬಟ್ ಎಲ್ಲ ಪುಣ್ಯಕ್ಷೇತ್ರ ಇಲ್ಲೇ ನೋಡ್ದಂಗೆ ಆಯಿತು, ಅಷ್ಟು ಖುಷಿಯಾಯಿತು ನನಗೆ. ಯಾಕಂದ್ರೆ 12 ಜ್ಯೋತಿರ್ಲಿಂಗ ದರ್ಶನ ಆಯಿತು. ನಾವು ಕಾಶಿಗೆ ಹೋಗ್ತೀವಿ, ಶ್ರೀಶೈಲ್ಗೆ ಹೋಗ್ತೇವೆ, ಹಾಗೆ ಕೇದಾರ್ನಾಥ್ಗೆ ಹೋಗ್ತೇವೆ, ಎಲ್ಲ ದೇವ್ರ ದರ್ಶನ ಇಲ್ಲೇ ಆಯ್ತಂತ ಹೇಳ್ಬೋದು. ಹಂಗೆ ಈ ಕಡೆ ಎಮ್ ಸ್ಯಾಂಡ್ ಒಳಗೆ ನೋಡ್ರಿ, ಪರಮೇಶ್ವರನ ಮಾಡಿದಾರು. ಪರಮೇಶ್ವರನ ಕಣ್ಣು ಮತ್ತು ಹಣೆ ಮೇಲೆ ಎಲ್ಲ ಒಂಥರ ಒಳಗಡೆಯಿಂದ ಲೈಟಿಂಗ್ ಹಾಕಿದ್ರು. ಭಾಳ ಚಂದ ಅನ್ಸತ್ತಿತ್ತು ನೋಡಕ್ಕೆ, ಎಷ್ಟು ನೋಡಿದ್ರು ಮನಸ್ಸು ತುಂಬ ಒಲ್ತಾಗಿತ್ತು ನೋಡ್ರಿ. ಕಣ್ಣು ಮೂಗು ಕಿವಿ ಎಷ್ಟು ಕರೆಕ್ಟಾಗಿ ಮಾಡಿದಾರಂಥೇಳಿ ಎಮ್ ಸ್ಯಾಂಡ್ ಒಳಗೆ. ಸೊ ಸ್ನೇಹಿತರೆ, ಈಗ ಆಲ್ರೆಡಿ 10 ಗಂಟೆ ಆಗೈತಿ ನಾವು ಮನೆಗೆ ಬರುವಷ್ಟೊತ್ತಿಗೆ. ಇನ್ನೇನಿಲ್ಲ, ಸೀದಾ ಊಟ ಮಾಡಬೇಕು ಎಲ್ಲರೂ. ಯಾಕಂದ್ರೆ ಚಿಕ್ಕವನಂತೂ ಫುಲ್ ಹಸು ಆಗೈತೆ ಅವಂಗ, ಚಿಂಟುಗ ಇನ್ನು ಮಲ್ಕೊಂಡ್ಬಿಡ್ತಾನೆ ಅವನು, ಹಸು ಹಸು ಅಂದ್ಕೊಂಡು ನಿದ್ದೆನೇ ಮಾಡಿಬಿಡ್ತಾನೋ.
ಸೊ ಅವನಿಗೆ ತಿನ್ನಿಸಿ ಅದಾದಮೇಲೆ ನಾನಂತೂ ಏನು ಈಗ ಊಟ ಮಾಡೋದಿಲ್ಲ, ಯಾಕಂದರೆ ನಾಳೆನೇ ಉಪವಾಸ ಬಿಡ್ತೇನೆ ಬೆಳಗ್ಗೆ. ಅವನಿಗಷ್ಟು ತಿನ್ನಿಸಿ ಇನ್ನೇನಿಲ್ಲ, ಸೀದಾ ಮಲ್ಕೊಳ್ಳೋದು. ನಾನು ಆ್ಯಕ್ಚುಲಿ ದೋಸೆ ಮಾಡೋಕ್ಕಂಥೇಳಿ ಅಕ್ಕಿ ನೆನಿಟ್ಟಿದ್ನಿ, ಬಟ್ ನನಗೆ ಅಷ್ಟೊಂದು ಯಾಕೋ ಇದಿಲ್ಲ, ಎನರ್ಜಿ ಇಲ್ಲ, ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಗತ್ತೈತಿ. ನಾಳೆ ಬೆಳಿಗ್ಗೆನ ರುಬ್ಬಿ ಬಿಡ್ತೇನೆ, ನಾಳೆ ಬೆಳಿಗ್ಗೆ ರುಬ್ಬಿ ಫ್ರಿಜ್ ಒಳಗೆ ಇಟ್ಬಿಡ್ಬೇಕಂತ ಅಂದ್ಕೊಂಡಿನಿ. ಸಾಯಂಕಾಲ ಮಲ್ಕೋಬೇಕಾದ್ರೆ ಹೊರಗಡೆ ಇಡೋದು ಕರೆಕ್ಟಾಗಿ ಹುಳಿ ಬಂದುಬಿಡ್ತೈತಿ. ಈಗ ಎಲ್ರಿಗೂ ಸಾಬುದಾನಿ ಕಿಚಡಿ ಕೊಡ್ತೇನೆ. ನಾನು ಹಣ್ಣು ತಿನ್ನಬೇಕಂತ ಅಂದ್ಕೊಂಡೇನಿ, ದ್ರಾಕ್ಷಿಯನ್ನು ಸ್ವಲ್ಪ ಹಾಲು ಕುಡಿದು ಮಲ್ಕೊಂಡ್ಬಿಡ್ತೇನೆ ಅಷ್ಟ. ನಾನು ನನಗೇನು ಉಪವಾಸ ಇರೋದೇನು ಕಷ್ಟ ಅನಿಸೋದಿಲ್ಲ, ನೋ ಪ್ರಾಬ್ಲಮ್. ಒಂದು ಸ್ವಲ್ಪ ಹಣ್ಣು ತಿನ್ಕೊಂಡು ಇದ್ಬಿಡ್ತೇನೆ. ಹಂಗೆ ಪ್ರತಿ ಸಾರಿ ಶಿವರಾತ್ರಿ ಬಂದಾಗೆಲ್ಲ ನನಗೆ ನೆನಪಾಗೋದು ಏನಪ್ಪ ಅಂದ್ರೆ, ನಾನು ಸಣ್ಣಕ್ಕಿದ್ದಾಗ ಏನು ಮಾಡ್ತಿದ್ನಿ, ಉಪವಾಸ ಇರ್ತೇನೆ ಅಂಥೇಳಿ ತೊಗೊಂಡು ಬಂದಿರೋ ಹಣ್ಣೆಲ್ಲ ತಿಂತಿದ್ನಿ. ಎಲ್ಲ ತಿಂದು ಆದಮೇಲೆ ಲಾಸ್ಟ್ ನಾನು ಊಟ ಮಾಡ್ತೇನೆ ಅಂತೇಳಿ ಊಟ ಮಾಡಿಬಿಡ್ತಿದ್ನಿ. ಅದೊಂದು ಪ್ರತಿ ಸಾರಿ ನನಗೆ ನೆನಪಾಗ್ತಿರ್ತೈತಿ. ಉಪವಾಸ ಇರ್ತೇನೆ ಅಂತ ಹೇಳೋದು ಎಲ್ಲರ ಜೊತೆ ಹಣ್ಣು ಏನು ತಂದಿರ್ತಾರೋ ಎಲ್ಲ ತಿಂದ್ಬಿಡ್ತಿದ್ನಿ. ಅದು ಪ್ರತಿ ಸಲ ನನಗೆ ಶಿವರಾತ್ರಿ ಬಂದಾಗೆಲ್ಲ ನೆನಪಾಗ್ತಿರ್ತೈತಿ, ಒಂಥರ ನಗು ಬರ್ತಿರ್ತೈತಿ ನನಗೆ. ಯಾವ ವರ್ಷನೂ ನಾನು ಉಪವಾಸ ಮಾಡೇ ಇರಲಿಲ್ಲ, ಸಣ್ಣಕ್ಕಿದ್ದಾಗ ಮಾಡ್ತೇನೆ ಅನ್ನೋದು ಒಂದು ಮಧ್ಯಾಹ್ನ ಆಗೋಷ್ಟೋಗಿ ಹಸುವಾಗೈತೆ ಅಂತ ಹೇಳಿ ಊಟ ಮಾಡಿಬಿಡ್ತಿದ್ನಿ. ಈಗ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಉಪವಾಸ ಮಾಡ್ತೇನೆ. ಸೊ ಸ್ನೇಹಿತರೆ, ಚಿಂಟುಗೆ ನಾನು ಊಟ ಮಾಡ್ಸತ್ತೇನೆ. ನಿದ್ದೆ ಬಂತಂದ್ರೆ ಅವನು ತಿನ್ನೋದೇ ಇಲ್ಲ. ಒಂದೊಂದು ಸಾರಿ ಮೂಡಿದ್ರೆ ತಿಂತಾನು, ಲೇಟ್ ಆದರೆ ತಿನ್ನೋದಿಲ್ಲ, ಒಂಥರ ತೂಗಡ್ಸೋಕ್ಕೆ ಶುರು ಮಾಡ್ತಾನು. ಲೇಟ್ ಬೇರೆ ಆಗೈತಿ. ನಾನು ದ್ರಾಕ್ಷಿಯನ್ನು ತಿನ್ನತ್ತೇನೆ, ಅವ್ನು ತಿನ್ನಿಸ್ಕೊಂತ ನಾನು ತಿಂದು ಲೇಟ್ ಆಗೈತಿ. ಆಲ್ರೆಡಿ 10:45, ಇನ್ನು ಮತ್ತೆ ಮಲ್ಕೊಳಕ್ಕೆ ಲೇಟ್ ಆದರೆ ಬೆಳಿಗ್ಗೆ ಹೇಳೋಕ್ಕೂ ಲೇಟ್ ಆಗಿಬಿಡ್ತೈತಿ. ಮತ್ತು ಒಂದು ಆನ್ಲೈನ್ ಕ್ಲಾಸು, ಮತ್ತು ಶ್ರೇಯಸ್ಗೂ ನಾನು ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಡ್ಬೇಕಲ್ಲ. ಮತ್ತು ನಿದ್ದೆ ಇರಲಿಲ್ಲ ಅಂದರೆ ಬೆಳಿಗ್ಗೆ ಕೆಲಸ ಮಾಡೋಕ್ಕೂ ಅಷ್ಟು ಫ್ರೆಶ್ನೆಸ್ ಅನಿಸೋದಿಲ್ಲ. ಸೊ ನಾನು ಯಾವಾಗಲೂ ಆದಷ್ಟು ಬೇಗ ಮಲ್ಕೊಳಕ್ಕೆ ಟ್ರೈ ಮಾಡ್ತೇನೆ. ಬೇಡ, ಸ್ವಲ್ಪ ತಿನ್ನು ಮಲ್ಕೋಬೇಕು. ಹ್ಞೂ, ಆಯ್ತು ತಿನ್ನು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಕತ್ತೇನಿ. ಶ್ರೇಯಸ್ಸು ಇಲ್ಲೇ ಅದ ನೋಡ್ರಿ. ಶ್ರೇಯಸ್ಸನ್ನು ವ್ಲಾಗ್ ಒಳಗೆ ಸೇರಿಸ್ಕೋರಿ ಅಂತ ಹೇಳ್ತೀರಿ, ಅವ್ನು ಬರೋದಿಲ್ಲ ಅಂತಾನು. ಸೊ ಹಾಗಾಗಿ ನಾನು ಅವನಿಗೆ ಅಷ್ಟು ಫೋರ್ಸ್ ಮಾಡೋದಿಲ್ಲ. ಚಿಂಟು ಮಾತ್ರ ಯಾವಾಗಲೂ ನನ್ನ ಜೊತೆ ಬರ್ತಾನು, ಹಾಗಾಗಿ ಅವನು ನನ್ನ ಜೊತೆ ಯಾವಾಗಲೂ ವ್ಲಾಗ್ ಒಳಗೆ ಇರ್ತಾನು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಕತ್ತೇನಿ. ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನಿ. ದೇವರ ದರ್ಶನದ ಬಗ್ಗೆ ಏನು ಅನಿಸ್ತಂತೇಳಿ ಮತ್ತೆ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ನಿಮಗೂ ಕೂಡ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ. ನನಗೂ ಭಾಳ ಖುಷಿ ಅನ್ನಿಸ್ತು, ಯಾಕಂದರೆ ಪ್ರತಿ ಸಾರಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತಿದ್ವಿ, ಬಟ್ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನನಗೆ. ನಮ್ಮ ದೇಶದಲ್ಲಿರೋ ಎಲ್ಲ ರಾಜ್ಯದ ಪ್ರಖ್ಯಾತ ಲಿಂಗಗಳನ್ನು ನೋಡಿದ್ವಿ, ಅದೊಂದು ಭಾಳ ಖುಷಿ ಆಯಿತು. ನಿಮಗೂ ಕೂಡ ದರ್ಶನ ಆಯಿತು ಅಂತ ಅಂದ್ಕೊಳ್ತೇನೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಮತ್ತೆ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬೈ ಬೈ, ಗುಡ್ ನೈಟ್. ಚಿಂಟುನ್ ಗುಡ್ ನೈಟ್ ಹೇಳ್ತಾನೆ ನೋಡ್ರಿ.